ದೇಶದಲ್ಲಿ ಕುತೂಹಲಕಾರಿಯಾದ ಹಲವಾರು ಪ್ರದೇಶಗಳು ಇವೆ ಅವುಗಳು ತಮ್ಮಲ್ಲಿಯೇ ಇಂದಿಗೂ ರಹಸ್ಯಗಳನ್ನ ಅಡಗಿಸಿಕೊಂಡಿವೆ ನಮಗೆ ತಿಳಿದ ಇಂತಹ ಹಲವಾರು ರಹಸ್ಯಗಳು ಭೂಮಿಯ ಮೇಲೆ ಹಾಗೂ ಭೂಮಿಯ ಒಳಗೆ ಎಷ್ಟೋ ಇವೆ ಆದ್ರೆ ಇಂದಿಗೂ ರಹಸ್ಯವಾಗಿಯೇ ಉಳಿದಿರುವ ಒಂದು ಗುಹೆಯ ಬಗ್ಗೆ ಇಂದು ನಾವು ನಿಮಗೆ ಮಾಹಿತಿನ ನೀಡ್ತೀವಿ ಕೇಳಿ ಬಿಹಾರ ರಾಜ್ಯದಲ್ಲಿನ ರಾಜಗಿರಿ ನಗರದಲ್ಲಿ ಸೋನಾ ಭಂಡಾರ್ ಗುಹೆ ಇದೆ ಈ ಗುಹೆಯಲ್ಲಿ ನಿಧಿಯು ಅಡಗಿದೆಯಂತೆ ಈ ಗುಹೆಯಲ್ಲಿ ಕೇರಳದ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ದೊರೆಯ ನಿಧಿಗಿಂತ ದುಪ್ಪಟ್ಟು ನಿಧಿ ಇಲ್ಲಿ ಇದೆ ಎಂದು ಲೆಕ್ಕಾಚಾರ ಹಾಕಿದ್ದಾರೆ ಅಮೂಲ್ಯವಾದ ನಿಧಿಯ ಬಗ್ಗೆ ಆ ಗುಹೆಯ ಶಾಸನದ ಮುಖಾಂತರ ತಿಳಿದುಕೊಳ್ಳಬಹುದಾಗಿದೆ ಇಷ್ಟಕ್ಕೂ ಆ ಗುಹೆಯಲ್ಲಿ ಅಡಗಿರುವ ನಿಧಿಯ ರಹಸ್ಯದ ಬಗ್ಗೆ ಇದೀಗ ನೋಡೋಣ ಬನ್ನಿ ಭಾರತ ದೇಶದಲ್ಲಿ ಇಂದಿಗೂ ರಹಸ್ಯವಾಗಿ ಉಳಿದಿರುವ ನೂರಾರ ನಿಗೂಢಗಳು ಇವೆ ಅವುಗಳಲ್ಲಿ ಸೋನಾ ಭಂಡಾರ್ ಗುಹೆಯ ರಹಸ್ಯ ಕೂಡ ಅತ್ಯಂತ ಪ್ರಮುಖವಾದುದು ಈ ಸಂಪತ್ತನ್ನ ಕೊಳ್ಳೆ ಹೊಡೆಯಲು ಕೆಲವು ಸಾವಿರ ವರ್ಷಗಳ ಹಿಂದೆಯಿಂದಲೂ ಹಲವಾರು ಮಂದಿ ಪ್ರಯತ್ನಿಸಿದರೂ ಯಾರಿಗೂ ಕೂಡ ಸಾಧ್ಯವಾಗಲಿಲ್ಲ ಬ್ರಿಟಿಷ್ ಅಧಿಕಾರಿಗಳು ಕೂಡ ಈ ನಿಧಿಯನ್ನ ವಶಪಡಿಸಿಕೊಳ್ಳಲು ಎಲ್ಲಾ ರೀತಿಯಿಂದಲೂ ಪ್ರಯತ್ನ ಮಾಡಿದ್ರಂತೆ ಆದರೆ ಅವರ ಪ್ರಯತ್ನ ಕೂಡವು ವಿಫಲವಾಯಿತು ಸುಮಾರು ನೂರು ವರ್ಷಗಳಿಂದಲೂ ಪ್ರಚಂಡ ಪ್ರಸಿದ್ಧಿ ಪಡೆದ ಸೈಂಟಿಸೆಟ್ಗಳು ಸಹ ಇಲ್ಲಿ ಸಂಶೋಧನೆ ನಡೆಸಿದರು ಕೊನೆಗೆ ಸರ್ಕಾರದಿಂದ ಕೆಲವು ಸಂಶೋಧಕರು ಇಲ್ಲಿ ಶೋಧ ಕಾರ್ಯ ಮುಂದುವರಿಸಿದ್ದಾರೆ ಆದರೂ ಕೂಡ ಫಲಿತಾಂಶ ಮಾತ್ರ ಶೂನ್ಯ ಇಷ್ಟಕ್ಕೂ ಬಗೆಹರಿಸಲಾಗದ ಆ ರಹಸ್ಯ ನಿಧಿ ಎಲ್ಲಿದೆ ಗೊತ್ತಾ ಈ ನಿಧಿಯ ರಹಸ್ಯವಾದರೂ ಏನು ಈ ನಿಧಿಯ ರಹಸ್ಯವನ್ನ ಭೇದಿಸುವುದು ಹೇಗೆ ಆ ನಿಧಿ ಯಾರದ್ದು ಎಂಬ ಹಲವಾರು ಪ್ರಶ್ನೆಗೆ ಉತ್ತರವಿದೆ ಹೇಳ್ತೀವಿ ಕೇಳಿ ಬಿಂಬಸಾರನಿಗೆ ವಯಸ್ಸಾಗುತ್ತಿದ್ದಂತೆ ಮಗದ ಸಿಂಹಾಸನಕ್ಕಾಗಿ ಆತನ ಮಕ್ಕಳಲ್ಲಿ ಯುದ್ಧಗಳು ಮೊದಲಾದವು ಇವರಲ್ಲಿ ಅಜಾತ ಶತ್ರುವು ತನ್ನ ತಂದೆ ಬಿಂಬಸಾರನನ್ನು ಸೋನಾ ಭಂಡಾರ್ ಗುಹೆಯಲ್ಲಿ ಬಂಧಿಸಿ ಸಿಂಹಾಸನವನ್ನ ಏರಿದನು ಅಜಾತಶತ್ರುವು ಇಂತಹ ಕೆಲಸ ಮಾಡೇ ಮಾಡುತ್ತಾನೆ ಎಂದು ಮೊದಲೇ ತಿಳಿದಿದ್ದ ಬಿಂಬಸಾರನು ತನ್ನ ಬೆಲೆ ಬಾಳುವ ಸಂಪತ್ತನ್ನ ಈ ಗುಹೆಯಲ್ಲಿ ಬಚ್ಚಿಟ್ಟಿದ್ದಂತೆ ಆ ಸಂಪತ್ತನ್ನ ವಶಪಡಿಸಿಕೊಳ್ಳಲು ಹೇಗೆ ಹೋಗಬೇಕು ಎಂದು ಮಾರ್ಗವನ್ನು ಕೇಳಿದಂತೆ ಆದರೆ ಹೇಳದ ತನ್ನ ತಂದೆಗೆ ದಂಡಗಳು ವಿಧಿಸಿದನಂತೆ ಆ ನಿಧಿಗಾಗಿ ಹಲವಾರು ಪ್ರಯತ್ನ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಲಿಲ್ಲ ಕೆಲವು ದಿನಗಳ ನಂತರ ಬಿಂಬಸಾರ ಸಾವನ್ನಪ್ಪುತ್ತಾನೆ ಅಜಾತ ಶತ್ರುವಿಗೆ ಹಿಡಿದಿದ್ದ ಹುಚ್ಚನ್ನ ಬೌದ್ಧ ಧರ್ಮದ ಕೆಲವು ಗುರುಗಳು ನಯ ಮಾಡುತ್ತಾರೆ ಬೌದ್ಧರ ಪ್ರಭಾವದಿಂದ ಅಹಿಂಸಾ ಮಾರ್ಗದಲ್ಲಿ ಪ್ರಯಾಣಿಸಿದ ಅಜಾತ ಶತ್ರುವು ಆ ನಿಧಿಯ ಬಗ್ಗೆ ಚಿಂತೆ ಮಾಡುವುದನ್ನ ನಿಲ್ಲಿಸಿಬಿಟ್ನಂತೆ ಆದರೆ ಬಿಂಬಸಾರ ಮರಣ ಹೊಂದುವುದಕ್ಕಿಂತ ಮುಂಚೆ ಆ ನಿಧಿಯ ರಹಸ್ಯವನ್ನ ಅರ್ಥವಾಗದ ಲಿಪಿಯಲ್ಲಿ ಆ ಗುಹೆಯಲ್ಲಿಯೇ ಕೆತ್ತಿದ್ದಾನಂತೆ ಆ ಲಿಪಿಯನ್ನ ಅರ್ಥ ಮಾಡಿಕೊಂಡು ನಿಧಿಯನ್ನು ಸ್ವಂತ ಮಾಡಿಕೊಳ್ಳಲು ಎರಡು ಸಾವಿರದ ಐನೂರು ವರ್ಷಗಳಿಂದಲೂ ಎಷ್ಟೋ ಪ್ರಯತ್ನಗಳು ನಡೆಯುತ್ತಿವೆ ಬ್ರಿಟಿಷರು ಕೂಡ ತಮ್ಮ ಫಿರಂಗಿಗಳಿಂದ ಆ ಗುಹೆಯ ದ್ವಾರವನ್ನ ಒಡೆದು ಹಾಕಲು ಸಕಲ ಪ್ರಯತ್ನಗಳನ್ನ ಮಾಡಿದ್ರಂತೆ ಎಂಬುದಕ್ಕೆ ಸಾಕ್ಷಿಗಳು ಇಲ್ಲಿ ಲಭ್ಯವಿದೆ ಒಂದು ದೊಡ್ಡ ಬಂಡೆಯನ್ನ ತಳ್ಳಿ ಈ ಗುಹೆಯ ಒಳಭಾಗದಲ್ಲಿ ಪ್ರವೇಶಿಸುತ್ತಿದ್ದಂತೆ ಹತ್ತು ಪಾಯಿಂಟ್ ನಾಲ್ಕು ಮೀಟರ್ ಎತ್ತರ ಐದು ಪಾಯಿಂಟ್ ಎರಡು ಮೀಟರ್ ಅಗಲವಿರುವ ಒಂದು ದ್ವಾರವು ಕಾಣಿಸುತ್ತೆ ಈ ಕೊಠಡಿಯ ಖಜಾನೆಯನ್ನ ರಕ್ಷಿಸುವ ಸೈನಿಕರಿಗಾಗಿ ನಿರ್ಮಾಣ ಮಾಡಿರುವುದಾಗಿದೆ ಈ ಕೊಠಡಿಯ ಹಿಂದಿನ ದಾರಿಯಿಂದ ಖಜಾನೆಗೆ ದಾರಿ ಇದೆಯಂತೆ ಈ ಕೊಠಡಿಯನ್ನ ದೊಡ್ಡದಾದ ಕಲ್ಲಿನ ಬಂಡೆಯಿಂದ ತಯಾರು ಮಾಡಿರುವ ದ್ವಾರವನ್ನ ಅಡ್ಡಲಾಗಿ ಇಟ್ಟು ಮುಚ್ಚಿದ್ದಾರಂತೆ ಇದನ್ನೇ ಇಂದಿಗೂ ಯಾರೂ ಕೂಡ ತೆಗೆಯಲು ಸಾಧ್ಯವಾಗ್ತಿಲ್ಲ ಈ ಕೊಠಡಿಯ ಗೋಡೆಯ ಮೇಲೆ ಅರ್ಥವಾಗದ ಲಿಪಿಯಲ್ಲಿ ಪದಗಳನ್ನ ಕೆತ್ತಿದ್ದಾರೆ ಆ ಪದಗಳ ಅರ್ಥ ಮಾಡಿಕೊಂಡ್ರೆ ಎಷ್ಟು ಕೋಟಿ ಬೆಲೆ ಬಾಳುವ ಸಂಪತ್ತನ್ನ ಸ್ವಂತ ಮಾಡಿಕೊಳ್ಳಬಹುದಾಗಿದೆ ಈ ರಾಜಗಿರಿಗೆ ಒಂದು ರೈಲ್ವೆ ಸ್ಟೇಷನ್ ಇದೆ ಸ್ವಂತ ವಿಮಾನ ನಿಲ್ದಾಣವು ರಾಜಧಾನಿಗೆ ಇದೆ ಈ ಕೋಟೆಗೆ ತಲುಪಲು ಎರಡು ರಸ್ತೆ ಮಾರ್ಗ ಕೂಡ ಇದೆ ಒಟ್ನಲ್ಲಿ ನೀವೇನಾದ್ರೂ ಅಲ್ಲಿಗೆ ಹೋಗೋದಾದ್ರೆ ಖಂಡಿತ ನಿಮಗೆ ಆ ಲಿಪಿ ಅರ್ಥವಾಗಲಿ ಎಂದು ಆಶಿಸುತ್ತೇವೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಟಾಪ್ ಕನ್ನಡ ಟಿವಿಗೆ ನೀವು ಅದನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ